ವಿರೋಧ ಪಕ್ಷದವರು ಮಸ್ಕಿ ಕ್ಷೇತ್ರಕ್ಕೆ ಉಪಚುನಾವಣೆ ಬರಲು ಪ್ರತಾಪ್ ಗೌಡರು ಹಣಕ್ಕಾಗಿ ತಮ್ಮ ರಾಜೀನಾಮೆಯ ಮೂಲಕ ತಮ್ಮ ಶಾಸಕತ್ವವನ್ನು ಮಾರಾಟ ಮಾಡಿಕೊಂಡಿದ್ದಾರೆ ಎನ್ನುವ ಅವರ ಆರೋಪ ಸುಳ್ಳು. ಶಾಸಕರಾದವರಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಸ್ಪಂದನೆ ನೀಡದೇ ಇರುವುದರಿಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ತರುವುದಕ್ಕಾಗಿ ಅವರು ರಾಜೀನಾಮೆ ನೀಡಿದರು ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಮಸ್ಕಿ ಕ್ಷೇತ್ರದ ಚುನಾವಣಾ ಉಸ್ತುವಾರಿ ಬಿವೈ ವಿಜಯೇಂದ್ರ ಹೇಳಿದರು. ಅವರು ಕನ್ನಡ ಹಾಗೂ ತಲೇಕಾನ್ ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರಾರ್ಥ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, 2018 ಚುನಾವಣೆ ಬಳಿಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಗೊಂಡ ನಂತರ ಕೇವಲ ಮೈಸೂರು ಹಾಸನ ಭಾಗಗಳಿಗೆ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಅನುದಾನ ಮೀಸಲಾಗಿತ್ತು. ಶಾಸಕರು ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಬೇಕಾದರೆ 5-star ಹೋಟೆಲ್ನಲ್ಲಿ 50,000 ಗಟ್ಟಲೆ ಹಣ ನೀಡಿ ರೂಮ್ ಬುಕ್ ಮಾಡಿದರೆ ಮಾತ್ರ ಅವಕಾಶ ನೀಡಲಾಗುತ್ತಿತ್ತು. ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆ ಕಾಣುತ್ತಿದ್ದರಿಂದ ರಾಜೀನಾಮೆ ನೀಡಿ ರಾಜ್ಯದ ಪ್ರಶ್ನಾತೀತ ನಾಯಕ, ಹುಟ್ಟು ಹೋರಾಟಗಾರ, ರೈತರ ಕಣ್ಮಣಿ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರಲ್ಲಿ ಮೊದಲಿಗರು, ಜೊತೆಗೆ 16 ಜನರು ರಾಜೀನಾಮೆ ನೀಡಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಕಾರಣರಾದವರು ಎಂದು ಹೇಳಿದರು. ಉಪಚುನಾವಣೆಯಲ್ಲಿ ಪ್ರತಾಪ್ ಗೌಡರನ್ನು ಬೆಂಬಲಿಸುವ ಮೂಲಕ ಬಿಜೆಪಿಗೆ ಮತ ಹಾಕಿ ಕ್ಷೇತ್ರವನ್ನು ಹಾಗೂ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಪಥದತ್ತ ಸಾಗಿಸೋಣ, ಇದರಿಂದ ಬಿಎಸ್ವೈ ಕೈ ಬಲಪಡಿಸಿದಂತೆ ಆಗುತ್ತದೆ ಎಂದು ಮತ ಯಾಚಿಸಿದರು. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಬಹುದು ಅಂತಕ್ಕಂಥ ಘೋಷಣೆಗಳನ್ನು ಹೇಳ್ತಾ ಇದ್ರು. ಆ ರೀತಿ ವಿರೋಧ ಪಕ್ಷದವರನ್ನು ಕೂಡ ನಡೆಸ್ತಾ ಇದ್ರು. ಸನ್ಮಾನ ಯಡಿಯೂರಪ್ಪನವರು ಯಾವುದೇ ಬಡವರ ವಿರುದ್ಧ ಯಾವ್ದಾದ್ರು ಒಂದು ಕಾನೂನು ಮಾಡಿದ್ರೆ ವಿರುದ್ಧ ಹೋರಾಟ ಮಾಡಿ ಅದನ್ನು ಹಿಂತೆಗೆದುಕೊಳ್ಳುವಂತ ಕೆಲಸ ಸನ್ಮಾನ ಯಡಿಯೂರಪ್ಪ ಮಾಡ್ತಾ ಇದ್ರು. ಹಾಗಾಗಿ ನಾನಿವತ್ತು ಅದೆಷ್ಟು ಜನ ಮುಖ್ಯಮಂತ್ರಿಗಳು ಮಂತ್ರಿಗಳು ಮಕ್ಕಳು ನಿಮ್ಮ ಊರಿಗೆ ಬಂದ್ಯಾರಲ್ಲ ನನಗಂತೂ ಗೊತ್ತಿಲ್ಲ. ನನಗೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಪೂಜೆ ತಂದವರು ಒಂದೇ ಮಾತು ಹೇಳಿದ್ರು, ನೋಡಪ್ಪ ನಿಮ್ಮ ಅಪ್ಪ ಇವತ್ತು ಮುಖ್ಯಮಂತ್ರಿ ಆಗಿದ್ದಾನೆ ಅಂತಂದರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂದಿದೆ ಅಂತಂದರೆ ಇವತ್ತು ನಮ್ಮ ಪ್ರತಾಪ್ ಗೌಡರ ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದು. ಕಾರಣ ಅಂದರೆ ಮೊದಲ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಪ್ರತಾಪ್ ಗೌಡ ಪಾಟೀಲ್, ಅವರು ಮೊದಲು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನನ್ನ ಮಗ ಆಗಿ ನನ್ನ ಮೊದಲನೇ ಕರ್ತವ್ಯ ಇದೆ, ಒಬ್ಬ ಮಸ್ಕಿಗೆ ಹೋಗಿ ಕೂತ್ಕೊಂಡು ಹೇಗಾದರೂ ಮಾಡಿ ನಮ್ಮ ಪ್ರತಾಪ್ ಗೌಡರು ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡ್ಬೇಕು. ಬರೀ ಗೆಲ್ಸೋದು ಅಷ್ಟೇ ಅಲ್ಲ, ಎಷ್ಟು ಅಂತರದಲ್ಲಿ ಗೆಲ್ಲಿಸಬೇಕು ಅಂತಂದರೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಇತಿಹಾಸ. ಈ ಸಂದರ್ಭದಲ್ಲಿ ಹುನಗುಂದ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿದರು. ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಟ್, ಮುಖಂಡರಾದ ಟಿಆರ್ ನಾಯಕ್, ಚನ್ನಬಸನಗೌಡ ಕರ್ನಾಳ್, ಯಲೋಜರಾವ್ ಕೊರೇಕರ್, ಹರಿಶ್ಚಂದ್ರ ರಾಠೋಡ್, ಎಪಿಎಂಸಿ ಅಧ್ಯಕ್ಷ ಮಲ್ಲರೆಡ್ಡಪ್ಪ, ಆನಂದ್ ವಕೀಲರು, ಸಂಗಮೇಶ್ ಕಲ್ಲೂರು ಸೇರಿದಂತೆ ಮುಂತಾದವರಿದ್ದರು.